ವೇಟ್ ಲಾಸ್ ಮಾಡತಕ್ಕಂತ ಚಪಾತಿ ಇದಕ್ಕೆ ರೊಟ್ಟಿ ಅನ್ಕೋಬಹುದು ಚಪಾತಿ ಅನ್ಕೋಬಹುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಇದಕ್ಕೆ ತಲೆಪಟ್ಟಿನೋ ಅಂತಾರೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕ್ರಿಯಾಶೀಲಗೊಳಿಸಿ ಮಲಬದ್ಧತೆ ನಿವಾರಣೆ ಮಾಡಿ ವೇಟ್ ಲಾಸ್ ಮಾಡತಕ್ಕಂತ ಈ ರೊಟ್ಟಿ ಚಪಾತಿ ಅದರಲ್ಲಿ ನವಣೆ ಸಾಮೆ ಕೊರ್ಲೆ ಬರಗು ಊದಲು ಇದು ಯಾವುದಾದರೂ ಒಂದು ಸಿರಿಧಾನ್ಯ ಕಾಲು ಭಾಗ ಹಿಟ್ಟಾದರೆ ಮುಕ್ಕಾಲು ಭಾಗ ತರಕಾರಿಗಳ ತುರಿಯನ್ನು ಹಾಕೋದು ಈ ರೊಟ್ಟಿಯನ್ನು ಹೆಚ್ಚು ತರಕಾರಿ ಪಲ್ಯ ಸಾಂಬಾರ್ ಜೊತೆಗೆ ಸೇವನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ವೇಟ್ ಬರಬರಬರಬರ ಇಳಿಯುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ವೇಟ್ ಲಾಸ್ ಮಾಡತಕ್ಕಂಥ ಚಪಾತಿ ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡೋಣ ಇದಕ್ಕೆ ರೊಟ್ಟಿ ಅನ್ಕೋಬೋದು ಚಪಾತಿ ಅನ್ಕೋಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಇದಕ್ಕೆ ತಲೆಪಟ್ಟಿನೋ ಅಂತಾರೆ ಹೇಗೆ ಮಾಡೋದಿದ್ದು ನಾನು ಲೋ ಕ್ಯಾಲೋರಿ ಹೈ ಎನರ್ಜಿ ಹಾಗೂ ಫ್ಯಾಟ್ ಮೆಟಾಬಲಿಸಮನ್ನು ಕ್ರಿಯಾಶೀಲಗೊಳಿಸಿ ಡೈಜೆಸ್ಟಿವ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸಿ ಮಲಬದ್ಧತೆ ನಿವಾರಣೆ ಮಾಡಿ ವೇಟ್ ಲಾಸ್ ಮಾಡತಕ್ಕಂಥ ಈ ರೊಟ್ಟಿ ಚಪಾತಿ ಅರ್ಥಾರ್ಥ ತಾಲಿಪಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಇದನ್ನು ಮಾಡಲಿಕ್ಕೆ ನೀವು ಯಾವ ಹಿಟ್ಟನ್ನು ಬಳಸಬೇಕಂದ್ರೆ ಹೆಚ್ಚು ಫೈಬರ್ಯುಕ್ತವಾಗಿರ್ತಕ್ಕಂಥ ಹಿಟ್ಟುಗಳನ್ನು ಬಳಸಬೇಕು ಅದರಲ್ಲಿ ನವಣೆ ಸಾಮೆ ಕೊರ್ಲೆ ಬರಗು ಊದಲು ಇದು ಯಾವುದಾದರೂ ಒಂದು ಸಿರಿಧಾನ್ಯ ಎಲ್ಲ ಮಿಕ್ಸ್ ಮಾಡಿ ಮಾಡಬಾರ್ದು ಮತ್ತು ಮೆಕ್ಕೆಜೋಳ ಗೋವಿನ ಜೋಳನೂ ಕೂಡ ಬಳಸ್ಬೋದು ನೀವು ಒಂದೊಂದು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ತಿನ್ನಬೇಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಕೊಳ್ಳಿ ಆದರೆ ಎಲ್ಲ ಹಿಟ್ಟುಗಳನ್ನು ಬೆರೆಸಬೇಡಿ ಈಗ ನೀವು ಇದನ್ನು ತಯಾರು ಮಾಡೋ ವಿಧಾನ ಹೇಗೆಂದರೆ ಕಾಲು ಭಾಗ ಹಿಟ್ಟಾದರೆ ಮುಕ್ಕಾಲು ಭಾಗ ತರಕಾರಿಗಳ ತುರಿಯನ್ನು ಹಾಕೋದು ತುರಿದು ಹಾಕ್ಬೇಕು ಇದರಲ್ಲಿ ಈ ಟಮಾಟ ಗಿಮಾಟ ಎಲ್ಲ ತುರಿಲಿಕ್ಕೆ ಬರೋದಿಲ್ಲ ಅಂಥವನ್ನು ಮಿಕ್ಸಿಗೆ ಹಾಕಿ ಹಾಕ್ಬೋದು ಒಟ್ಟಿನಲ್ಲಿ ನೀರು ಹಾಕಿ ಕಲಸಬಾರ್ದು ತರಕಾರಿಯ ರಸದಲ್ಲೇ ಕಲಸೋದು ಅಂಥದ್ದೇನು ಕ್ಯಾರೆಟು ಬೀಟ್ರೂಟು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಇವೆಲ್ಲ ಥರದ ಸೊಪ್ಪು ಯಾವ ಸೊಪ್ಪು ಇರ್ತದೆ ಅದೆಲ್ಲ ಸೊಪ್ಪು ಎಷ್ಟು ಒಂದು ಎರಡು ಮೂರು ವೆರೈಟಿ ಸೊಪ್ಪು ಆಮೇಲೆ ಒಂದು ಮೂರು ನಾಲ್ಕು ವೆರೈಟಿ ತರಕಾರಿ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಆಮೇಲೆ ಬೂದುಕುಂಬಳಕಾಯಿ ಸೋರೆಕಾಯಿ ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಬೆಟ್ಟದ ನೆಲೆಕಾಯಿ ಈ ಥರ ಇವೆಲ್ಲವುಗಳು ವೇಟ್ ಲಾಸ್ ಮಾಡ್ತಕ್ಕಂಥ ತರಕಾರಿಗಳು ಇವುಗಳನ್ನು ಸೊಪ್ಪು ತರಕಾರಿಗಳನ್ನು ಬಳಸ್ಕೊಂಡು ಅದರಲ್ಲಿರ್ತಕ್ಕಂಥ ನೀರಿನ ಅಂಶನೇ ಉಪಯೋಗಿಸ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟು ಹಾಕಿ ಅದನ್ನು ಕಲಸ್ಕೋಬೇಕು ಅದನ್ನು ಏನು ಮಾಡಬೇಕು ಅಂತೇಳಿದ್ರೆ ಒಂದು ಬಟ್ಟೆಯಲ್ಲಿ ತಟ್ಟಬೇಕು ನೀರು ಹಾಕಿ ತಟ್ಟಬೇಕು ಅದನ್ನು ಹಾಗೇ ನಿಧಾನವಾಗಿ ತವೆಗೆ ಹಾಕಬೇಕು ಬಟ್ಟೆಯಲ್ಲಿ ತಟ್ಟಿ ಆಯಿತಾ ಕೆಲವು ಜನ ಈ ಒಬ್ಬಟ್ಟು ತಟ್ಟಿ ಹಾಕ್ತಾರೆ ನೋಡ್ರಿ ಹೋಳಿಗೆ ತಟ್ಟಿ ಹಾಕ್ತಾರಲ್ಲ ಹಾಗೆ ಅದನ್ನು ಒಂದು ಬಟ್ಟೆಯಲ್ಲಿ ತಟ್ಟಿ ಹಾಕಬೇಕು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಈ ರೊಟ್ಟಿಯನ್ನು ಹೆಚ್ಚು ತರಕಾರಿ ಪಲ್ಯ ಸಾಂಬಾರ್ ಜೊತೆಗೆ ಸೇವನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ವೇಟ್ ಬರಬರ ಬರಬರ ಇಳಿತದೆ ಏಕೆಂದರೆ ಹೈ ನ್ಯೂಟ್ರಿಷನ್ ಲೋ ಇನ್ ದ ಕ್ಯಾಲರಿ ಇದರಲ್ಲಿ ಸ್ಟಾರ್ಚ್ ಅಂಶ ತುಂಬ ಕಮ್ಮಿ ಇರುತ್ತೆ ಯಾವಾಗ ನಾವು ಸ್ಟಾರ್ಚ್ ಕಾರ್ಬೋಹೈಡ್ರೇಟನ್ನು ಕಮ್ಮಿ ಮಾಡ್ತೇವೆ ಪೋಷಕಾಂಶಗಳನ್ನು ಅಧಿಕ ಮಾಡ್ತೇವೆ ಅದರಿಂದ ಶರೀರ ಶುದ್ಧೀಕರಣ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಗಟ್ಟಿಯಾಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಫ್ಯಾಟ್ ಮೆಟಾಬಲಿಸಮ್ ಇನ್ಕ್ರೀಸ್ ಆಗಿ ವೇಟ್ ಲಾಸ್ ಆಗುತ್ತೆ ಇದು ದಿ ಬೆಸ್ಟ್ ಚಪಾತಿ ಅರ್ಥಾರ್ಥ ರೊಟ್ಟಿ ತಾಲಿಪಟ್ಟಿ ನಿಮ್ಮ ವೇಟ್ ಲಾಸ್ಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತದೆ ಆದಮೇಲೆ ಎಷ್ಟು ದಿನ ತಿನ್ನಬೇಕು ಹೆಂಗೆ ತಿನ್ನಬೇಕಂತೇನಿಲ್ಲ ನಿರಂತರವಾಗಿ ತಿನ್ನಿ ಇವೆಲ್ಲ ನಿತ್ಯ ಸೇವನೆ ಯೋಗ್ಯವಾಗಿರ್ತಕ್ಕಂಥ ಆಹಾರಗಳು ಮತ್ತು ಅದಕ್ಕೆ ಕಮೆಂಟ್ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಿರಂತರವಾಗಿ ತಿಂದರೆ ಏನು ತಪ್ಪಿಲ್ಲ ಇದನ್ನು ದಿನಕ್ಕೆ ಮೂರು ಟೈಮ್ ಆದರೂ ತಿನ್ನಿ ದಿನಕ್ಕೆ ಒಂದು ಟೈಮ್ ಆದರೂ ತಿನ್ನಿ ಸಮತೋಲನದಲ್ಲಿ ತಿನ್ನಿ ತಿನ್ನೋದಂದರೆ ಹೊಟ್ಟೆ ಬಿರಿಯಂಗೆ ತಿನ್ನೋದಲ್ಲ ಅದನ್ನು ತಿನ್ನಬೇಕಾದ್ರೂ ಒಂದು ನಿಯಮದಲ್ಲಿ ತಿನ್ನಬೇಕು ಅಗ್ಗದಗ್ಗದ ತಿನ್ನಬೇಕು
ಅಂದರೆ ಒಂದೇ ಒಂದು ಎರಡೇ ಎರಡು ರೊಟ್ಟಿಯಲ್ಲಿ ಹೊಟ್ಟೆ ತುಂಬುತ್ತೆ, ಇದಿಷ್ಟು ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ.